ಮಧುರ ಮಧುರವೀ ಮಂಜುಳಗಾನ ಮಧುರ ಮಧುರವೀ ಮಂಜುಳಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವೀ ಮಂಜುಳಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವೀ ಮಂಜುಳಗಾನ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಚಿತ್ರಗಳಲ್ಲಿ ನಾಯಕ ನಾಯಕಿ ಪೋಷಕ ಪಾತ್ರಗಳನ್ನು ಹೇಗೆ ಚಿತ್ರೀಕರಿಸಬೇಕು, ಅವರಿಗೆ ಹೇಗೆ ಒಂದು ಪ್ರಿಫರೆನ್ಸನ್ನು ಕೊಡಬೇಕು ಅನ್ನೋದರಲ್ಲಿ ಹಾಸ್ಯ ಪಾತ್ರ ಕೂಡ ಬಹಳಷ್ಟು ಮುಖ್ಯವಾಗಿರುತ್ತೆ. ಬಹುಶಃ ನಿಮಗೆ ಹಾಸ್ಯ ಪಾತ್ರ ಅಥವಾ ಹಾಸ್ಯ ನಟ ಹಾಸ್ಯ ಕಲಾವಿದ ಅಂದ ತಕ್ಷಣ ನಮಗೆ ಕನ್ನಡ ಚಿತ್ರರಂಗದಲ್ಲಿ ಮೊದಲಿಗೆ ನೆನಪಿಗೆ ಬರ್ತಕ್ಕಂಥ ಕಲಾವಿದ ನರಸಿಂಹರಾಜು. ಇವರು ನರಸಿಂಹರಾಜು ಹೇಳ್ತಾರೆ, ನಾನೇನೋ ದೊಡ್ಡ ಸಂಗೀತಗಾರ, ನನ್ನ ಬಿಟ್ಟರೆ ಯಾರೂ ಇಲ್ಲ ಅಂತ. ಅದಕ್ಕೆ ಅವರು ಹೇಳ್ತಾರೆ, ನಾನೊಬ್ಬ ದೊಡ್ಡ ನೃತ್ಯಗಾತಿ ಅಂತ. ಇವರನ್ನು ಅವ್ರು ಛೇಡಿಸೋದು, ಅವ್ರನ್ನ ಇವ್ರು ಛೇಡಿಸ್ತಕ್ಕಂಥ ಒಂದು ಹಾಡು, ನಮ್ಮೂರಾಗ ನಾನೊಬ್ಬನೇ ಜಾಣ, ನನ್ನ ಹಾಡು ಅಂದರೆ ಎಲ್ಲರಿಗೂ ಪಂಚಪ್ರಾಣ ಅಂತ. ಇದನ್ನು ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಲ್ಲರೀಶ್ವರಿ. ಅವು ಇದೇ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದಾರೆ. ರಾಘವೇಂದ್ರ ಕಿಗ್ಗ, ಎಂ ಎಸ್ ಶ್ವೇತಾ ಅನ್ವಿತಾ ಅವರು ಇದಕ್ಕೆ ಸಹಗಾಯಕರಾಗಿ. ಅದು ಯಾವಪ್ಪ ಯಾವುದು ಅಂತ ನಾನು ಹೇಳಲ್ಲ, ನೀವೇ ಡಿಸೈಡ್ ಮಾಡಿಬಿಡಿ. ಕೆ ಗುರುರಾಜ್ ಅವರು ಇರ್ತಾರೆ, ಅವ್ರು ಏನು ಹೇಳ್ತಾರೆ ಅನ್ನೋದು ನಿಮಗೆ ಬಿಟ್ಟಿದ್ದು. ಅದು ಆಹಾ, ನಮ್ಮೂರ್ನಾಗ ನಾನೊಬ್ನೇ ಜಾಣ್ಣ, ನಮ್ಮೂರ್ನಾಗ ನಾನೊಬ್ನೇ ಜಾಣ್ಣ, ನನ್ ಹಾಡು ಅಂದ್ರೆ ಎಲ್ಲಾರ್ಗೂ ಪ್ರಾಣ, ನಾ ಹಾಡೋಕೆ ಬಾಯ್ ಬಿಟ್ರೆ ಹಾ. ಏಯ್ ಬಾಯ್ ಮುಚ್ಚು ಕಾಜ್ತೆ. ಹಾಡೋಕೆ ಬಾಯ್ ಬಿಟ್ರೆ ಸರ ಸರನೆ ಹೊರಡುತ್ತೆ ಸಪ್ತ ಸ್ವರದ ಬಾಣ, ನಮ್ಮೂರ ನಾನೊಬ್ನೆ ಜಾಣ. ನಮ್ಮೂರ ನಾನೊಬ್ನೆ ಜಾಣ. ಹೋದ ವರ್ಷ ಒಂದ್ಸಾರಿ ಪದನಿಸ ಮ ಪದನಿಸ ಗಮ ಪದನಿಸ ಈ ವರ್ಷ ಕೇಳೋಕೆ ನನ್ನ ಕಚೇರಿ ಅಲ್ಲಿಂದ ಇಲ್ಲಿಂದ ಜನ ಗುಂಪು ಸೇರಿ ನಮ್ಮೂರ್ನ ಜ್ಞಾನೊಬ್ನೆ ಜಾಣ, ನನ್ನ ಹಾಡಂದ್ರೆ ಎಲ್ಲರಿಗೂ ಪಂಚಪ್ರಾಣ.
ಇರಬೇಕು ಕುರುರೂರಿನಲ್ಲೇ. ನಿನ್ನ ಸಣ್ಣ ನಡುವನ್ನ ನಿನ್ನ ಸಣ್ಣ ನಡುವನ್ನ ನೋಡಿಯಕ್ಕೆ ಅವರೆಲ್ಲ ಎದ್ದೆದ್ದು ಬಿದ್ದಿದ್ದು ಹೋಗ್ತಾರೆ ಓಡಿ. ಹೌದಾ ಮಾಮ? ಆಮೇಲೆ ಮಂಕಾಗಿ ಮಂಕಾಗಿ ಹರಿಸಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ. ಇವನ್ನೆಲ್ಲ ಪುರಡೆ ಪುರಾಣ ನಮ್ಮೂರ ಜ್ಞಾನ ಪ್ರಿಜಾಣ. ಹಾಡಂದ್ರೆ ಹಾಡುತ್ತೆ ಪ್ರಾಣ. ಇಲ್ಲ ಇಲ್ಲ ಹಾಡೋಕೆ ಬಾಯಿ ಬಿಟ್ರೆ ಹಾಡೋಕೆ ಬಾಯಿ ಬಿಟ್ರೆ ಸರಸರನೆ ಹೊರಡುತ್ತೆ ಸಪ್ತ ಸ್ವರದ ಬಾಣ. ಲಾ 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 ಸ್ನೇಹಿತರೆ, ನಾವು ಗೀತಾ ಪ್ರಿಯ ಅವರ ಬಗ್ಗೆ ಮಾತಾಡ್ತಾ ಮುಂದೆ ಸಾಗ್ತಾ ಇದ್ದೀವಿ. 1972 ರಾಶಿ ಸಹೋದರರು ಒಂದು ಚಲನಚಿತ್ರವನ್ನು ತಯಾರು ಮಾಡ್ತಾರೆ. ಅದರ ಹೆಸರು ಹೃದಯ ಸಂಗಮ ಅಂಥೇಳಿ. ಡಾಕ್ಟರ್ ರಾಜ್ಕುಮಾರ್ ಭಾರತಿ ಅಶ್ವಥ್ ಅವರು ಅಭಿನಯಿಸಿದ ಈ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಬರುತ್ತೆ. ಆ ಚಿತ್ರದಲ್ಲೇ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರು ರಾಜ್ಕುಮಾರ್ ಅವರಿಗೆ ಒಂದು ಹಾಡನ್ನು ಹಾಡಿದ್ದಾರೆ, ನಡೆ 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 ಮನವಿ ನವಜೀವನದ ಕಡೆಗೆ ಅಂತಕ್ಕಂಥ ಒಂದು ಹಾಡು. ಆ ಹಾಡಿನೊಂದಿಗೆ ಈಗ ವೇದಿಕೆಗೆ ಬಂದಿದ್ದಾರೆ ಗಾಯಕ ಮಂಜುನಾಥ್. ನಡೆ 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 ಮನವೇ ನವ ಜೀವನದ ಕಡೆಗೆ ನಮ್ಮಯ ಜೊತೆಯಲ್ಲಿ ನಡೆ ಜಗವೇ ನವ ಸಾಧನೆಯ ಕಡೆಗೆ ನಡೆ 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 ಮನವೇ ನವ ಜೀವನದ ಕಡೆಗೆ ಕಂಡೆ ಬೇರೆ ಪ್ರಪಂಚ ಆ ದಿನ ಕಂಡೆ ಬೇರೆ ಪ್ರಪಂಚ ಈ ದಿನ ಪ್ರೇಮ ಪ್ರಪಂಚ ಎಲ್ಲರೂ ಜೊತೆಯಲ್ಲಿ ಬಾಳು ಕಲಿತರೆ ಮುಳ್ಳು ಹೂವಿನ ಮಂಚ ಅಹ ಮುಳ್ಳು ಹೂವಿನ ಮಂಚ ನಡೆ 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 ಮನವೇ ನವ ಜೀವನದ ಕಡೆಗೆ ಜೀವನವನ್ನೇ ಹುಡುಕು ತಂದು ಜೀವನವನ್ನೇ ಹುಡುಕು ತಂದು ದೂರ ದೂರಕ್ಕೆ ನಡೆದೆ ಅದುವೇ ನನ್ನನ್ನು ಹುಡುಕಲು ಇಂದು ನಿಜ ಜೀವನನ ಪಡೆದೆ ಓಹ್ ನಿಜ ಜೀವನನ ಪಡೆದೆ ನಡೆ 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 ಮನವೇ ನವ ಜೀವನದ ಕಡೆಗೆ ಸುಖವೇ ನಿಂತರು ಪಂಜರದಲ್ಲಿ ಸುಖವೇ ನಿಂತರು ಪಂಜರದಲ್ಲಿ ಅಲ್ಲಿನ ಬಾಳು ಬಾಳಲ್ಲ
ಕನಸಿನ ಲೋಕವ ನನಸಲಿ ಕಂಡರೆ ಆಗಲೇ ಸುಂದರ ಜಗವೆಲ್ಲ ಏಹೇ ಆಗಲೇ ಸುಂದರ ಜಗವೆಲ್ಲ ನಡೆ 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 ಮನವೇ ನವ ಜೀವನದ ಕಡೆಗೆ ನಮ್ಮಯ ಜೊತೆಯಲ್ಲಿ ನಡೆ ಜಗವೇ ನವ ಸಾಧನೆಯ ಕಡೆಗೆ ನಡೆ 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 ಮನವೇ ನವ ಜೀವನದ ಕಡೆಗೆ ಇಡಿಡಿಡಿಡಿ ಹಲವಾರು ಕಾದಂಬರಿಗಳನ್ನು ಚಿತ್ರವನ್ನಾಗಿಸಿದ ಕೀರ್ತಿ ಗೀತಪ್ರಿಯ ಅವರಿಗೆ ಸಲ್ಲುತ್ತೆ. ಬಹುಶಃ ನಿಮಗೆಲ್ಲ ಗೊತ್ತೇ ಇದೆ, ಹೀಗೆ ಹಲವಾರು ಕಾದಂಬರಿಗಳನ್ನು ಚಿತ್ರೀಕರಣ ಮಾಡಿದಂಥ ಗೀತಪ್ರಿಯ ಅವರು ಹೆಚ್ ದೇವೀರಪ್ಪ ಅವರ ಒಂದು ಕಾದಂಬರಿಯನ್ನು ತೆಗೆದುಕೊಳ್ತಾರೆ. ಕಾದಂಬರಿಯ ಹೆಸರು ಬೆಳುವಲದ ಮಡಿಲಲ್ಲಿ. ರಾಜೇಶ್ ಅಂತಕ್ಕಂಥ ಒಬ್ಬ ಕಲಾವಿದ, ನಿಜಕ್ಕೂ ರಾಜೇಶ್ ಅವರು ಬಹುದೊಡ್ಡ ಕಲಾವಿದರು ಅಂತೆಲ್ಲ ಹೇಳಬೇಕು ರಾಜೇಶ್ ಅವರು. ಆ ರಾಜೇಶ್ ಅವರಲ್ಲೇ ಇದ್ದಂಥ ಮತ್ತೊಬ್ಬ ಕಲಾವಿದ ಇದ್ದ ರಾಜೇಶ್ ಒಳಗೆ. ಆ ಕಲಾವಿದನನ್ನು ತೆಗೆದು ಬೆಳ್ಳಿ ತೆರೆಯ ಮೇಲೆ ಬಿಟ್ಟಂಥ ಕೀರ್ತಿ ಸಲ್ಲಬೇಕಾದ ಗೀತಪ್ರಿಯ ಅವರಿಗೆ. ರಾಜೇಶ್ ಅವರು ಬೆಳವಲದ ಮಡಿಲಲ್ಲಿ ಚಿತ್ರದಲ್ಲಿ ಸೊಗಸಾದ ಅಭಿನಯವನ್ನು ಮಾಡಿದ್ದಾರೆ. ಅದು ಬಹುಶಃ ನಿಮಗೆಲ್ಲ ಗೊತ್ತಿರತಕ್ಕಂಥ ಚಿತ್ರ 1975 ತೆರೆಗೆ ಬಂದ ಬೆಳವಲದ ಮಡಿಲಲ್ಲಿ ಚಿತ್ರದ ಒಂದು ಹಾಡು ಎಲ್ಲರನ್ನ ಕಾಯೋ ದೇವರೇ ನೀನು ಎಲ್ಲಿ ಕುಂತಿದ್ದಿ ಅಂತಕ್ಕಂಥ ಒಂದು ಗೀತೆಯೊಂದಿಗೆ ವೇದಿಕೆಗೆ ಬಂದಿದ್ದಾರೆ ಗಾಯಕ ಮಂಜುನಾಥ್. ಎಲ್ಲಾರ್ ತಾಯೋ ದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದಿ ನಮ್ಮನ್ನೆಲ್ಲ ಭೂಮಿಯ ಕೊಟ್ಟು ಏನು ಮಾಡ್ತಿದ್ದಿ ನೀ ಏನು ಮಾಡ್ತಿದ್ದಿ ಎಲ್ಲಾರ್ ತಾಯೋ ದ್ಯಾವ್ರೆ ನೀನು ಎಲ್ಲಿ ಕುಂತಿದ್ದಿ ನಮ್ಮನ್ನೆಲ್ಲ ಭೂಮಿಯ ಕೊಟ್ಟು ಏನು ಮಾಡ್ತಿದ್ದಿ ಎಲ್ಲಾರ್ ತಾಯೋ ದ್ಯಾವ್ರೆ ಮನ್ ಮಾಡಿ ಅವ್ರಿಷ್ಟಂಗೆ ಆಡಾಕ್ಬಿಟ್ಬಿಟ್ಟೆ ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾಕ್ಬಿಡ್ಬಿಟ್ರು ಮನ್ಸನ್ ಮಾಡಿ ಅವ್ರಿಷ್ಟಂಗೆ ಆಡಾಕ್ಬಿಟ್ಬಿಟ್ಟೆ ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾಕ್ಬಿಡ್ಬಿಟ್ರು ನಿನ್ನ ಹೆಸರನ್ನ ಹೇಳ್ಕೊಂಡೆಷ್ಟೋ ಪಾಪ ಮಾಡ್ತಾರೆ ನಿನ್ನ ಹೆಸರನ್ನ ಹೇಳ್ಕೊಂಡೆಷ್ಟೋ ಪಾಪ ಮಾಡ್ತಾರೆ ಹಣ್ಣು ಕಾಯಿ ಲಂಚ ಕೊಟ್ಟು ಕ್ಷಮಿಸು ಅಂತಾರೆ ಯಾರೇ ಎಲ್ಲಾರ್ ತಾಯೋ ದ್ಯಾವ್ರೇ ನೀನು ಎಲ್ಲಿ ಕುಂತಿದ್ದಿ ನಮ್ಮನ್ನೆಲ್ಲ ಭೂಮಿಯಾಗ ಕೊಟ್ಟು ಏನು ಮಾಡ್ತಿದ್ದಿ ನೀ ಏನು ಮಾಡ್ತಿದ್ದಿ ಎಲ್ಲಾರ್ ತಾಯೋ ದ್ಯಾವ್ರೇ ಸಾಕಿದ್ರೆ ಎಳನೀರ್ ಕೊಡ್ತದೆ ತಿಳಿಸಿ ಬೆಳೆಸಿದ ಮಕ್ಕಳಿಂದ ಕಣ್ಣೀರ್ ಸಿಗ್ತದೆ ಬರೀ ಕಣ್ಣೀರ್ ಸಿಗ್ತದೆ ತೆಂಗಿನ ಮರ ಸಾಕಿದ್ರೆ ಎಳನೀರ್ ಕೊಡ್ತದೆ ತಿಳಿಸಿ ಬೆಳೆಸಿದ ಮಕ್ಕಳಿಂದ ಕಣ್ಣೀರ್ ಸಿಗ್ತದೆ ಅಪ್ಪ ಅಮ್ಮ ಬತ್ತಿರೋ ತನಕ ಕೀಡ ಕಾಣ್ತಾರೆ ಸತ್ತೋಜ್ಞಾಗೆ ಶ್ರಾದ್ಧ ಮಾಡಿ ಭಕ್ತಿ ತೋರ್ತಾರೆ ಅವ್ರನ್ನೆಲ್ಲ ಕಾಗೆ ಮಾಡಿ ಕೂಳು ಹಾಕ್ತಾರೆ ಯಾರೇ ಎಲ್ಲರ ಕಾಯೋ ದ್ಯಾವ್ರೇ ನೀನು ಎಲ್ಲಿ ಕುಂತಿದ್ದಿ ಎಲ್ಲರ ಕಾಯೋ ದ್ಯಾವ್ರೇ ಬೇಸಾಯದ ಬದುಕು ಬ್ಯಾಡ್ದೆ ಹೋದ್ರು ಭೂಮಿ ಬಾಳ್ಬೇಕು ಬೆವರು ಮಾತ್ರ ಸುರಿಬಾರ್ದು ಭಾಗ್ಯ ಮಾತ್ರ ಬೇಕು
ಬೇಸಾಯ್ ಬದುಕು ಬ್ಯಾಡ್ದೆ ಹೋದ್ರು ಭೂಮಿ ಬಾಳ್ಬೇಕು. ರವರು ಮಾತ್ರ ಸುರಿಬಾರ್ದು ಭಾಗ್ಯ ಮಾತ್ರ ಬೇಕು. ಕುತ್ತು ಬಿತ್ತು ಬೆಳೆಯೋನಲ್ವೇ ಸೇರ್ಬೇಕಾದ್ದು ಭೂಮಿ, ದುಡಿಯೋನಲ್ವೇ ಒಡೆಯ ಇನ್ನು ನೀನೇ ಹೇಳು ಸ್ವಾಮಿ. ಯಾವ್ರೇ ಎಲ್ಲರ ಕಾಯೋ ಯಾವ್ರೇ ನೀನು, ಎಲ್ಲಿ ಕುಂತಿದ್ದಿ ನಮ್ಮನ್ನೆಲ್ಲ ಭೂಮ್ಯಾಗ ಬಿಟ್ಟು ಏನು ಮಾಡ್ತಿದ್ದಿ, ನೀ ಏನು ಮಾಡ್ತಿದ್ದಿ ಎಲ್ಲರ ಕಾಯೋ ಯಾವ್ರೇ. ಸಾಮಾನ್ಯ ಎಲ್ಲ ಭಾಷೆಯ ಫಿಲಮಲ್ಲೂ ಕೆಲವು ಫಾರ್ಮುಲಾಸ್ ಇರುತ್ತೆ, ಎಲ್ಲ ಸಿನಿಮಾಗಳು ಅದರಲ್ಲೇ ಸಾಮಾನ್ಯ ಹೆಚ್ಚು ಕಮ್ಮಿ ಒಂದು 100-80% ಅದೇ ಫಾರ್ಮುಲಾದಲ್ಲೇ ಮೂವ್ ಆಗುತ್ತೆ, ಅದೇ ಫ್ರೇಮಲ್ಲೇ ಇರುತ್ತೆ. ಏನಂದರೆ ಈ ದಂಪತಿಗಳು ಬೇರೆ ಆಗಿಬಿಡ್ತಾರೆ, ಆಮೇಲೆ ಮಕ್ಕಳು ಅವ್ರನ್ನ ಒಂದು ಮಾಡ್ತಾರೆ ದಂಪತಿಗಳನ್ನು. ಇಂಥ ಬಹಳಷ್ಟು ಚಿತ್ರಗಳು ಬಂದಿದೆ. ಅದೇ ರೀತಿ ನಮ್ಮ ಕನ್ನಡದಲ್ಲಿ ಕೂಡ ಒಂದು ಚಿತ್ರ ಬರುತ್ತೆ, ಡಾಕ್ಟರ್ ವಿಷ್ಣುವರ್ಧನ್ ಭಾರತಿಯವರು ಅಭಿನಯಿಸಿದ ಆ ಚಿತ್ರ ಮಕ್ಕಳ ಭಾಗ್ಯ. ಆ ಚಿತ್ರದಲ್ಲಿ ಬೇಬಿ ಪದ್ಮಿನಿ ಅವರಿಗಾಗಿ ಒಂದು ಹಾಡನ್ನು ಚಿತ್ರೀಕರಿಸಲಾಗಿದೆ, ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಅಂತಕ್ಕಂಥ ಒಂದು ಹಾಡು. ಆ ಹಾಡನ್ನು ಹಾಡೋದಕ್ಕೆ ಈಗ ವೇದಿಕೆಗೆ ಬಂದಿದ್ದಾರೆ ಪುಟಾಣಿ ಬೇಬಿ ಅನ್ವಿತಾ. ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆ ಹೇಗಿದೆ ಅಂತಕ್ಕಂಥದ್ದು, ಕಲೆ ಹೇಗಿದೆ ಅಂತಕ್ಕಂಥ, ಕಲೆಗೆ ವಯಸ್ಸು ಅಂತಕ್ಕಂಥದ್ದಿಲ್ಲ, ವಯಸ್ಸು ಅಂತಸ್ತು ಯಾವುದೂ ಕಲೆಗಿಲ್ಲ. ಕಲೆ
ನಿಜವಾಗ್ಲೂ ಸಹಿತ ಈ ಜಾತಿ ಭೇದ ಧರ್ಮ ವಯಸ್ಸು ಎಲ್ಲಕ್ಕಿಂತ ಮೀರಿರ್ತಕ್ಕಂಥದ್ದು ಅನ್ನೋದನ್ನು ಈ ಪುಟ್ಟ ಮಗು ತೋರಿಸಿದೆ. ಅನ್ವಿತಾಗೆ ಸ್ನೇಹಿತರೆ, ಲಕ್ಷ್ಮಣ್ ರಾವ್ ಮೋಹಿತೆ ಎಂದರೆ ಇವರ್ಯಾರು ಎಂದು ತಮಗೆಲ್ಲ ಅಚ್ಚರಿಯಾಗಬಹುದು. ಈ ದಿನ ನಮ್ಮೆಲ್ಲರ ನಡುವೆಯೇ ಇದ್ದು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಶ್ರೀಯುತ ಗೀತಪ್ರಿಯ ಅವರೇ ಲಕ್ಷ್ಮಣ್ ರಾವ್ ಮೋಹಿತೆ. ಗೀತಪ್ರಿಯ ಇದು ಅವರ ಸೋದರ ಮಾವ ಬಿಆರ್ ಕೃಷ್ಣಮೂರ್ತಿಯವರು ಅವರ ಒಂದು ಚಿತ್ರಕ್ಕೆ ಗೀತೆ ಬರೆದುಕೊಟ್ಟಾಗ ಅವರಿಟ್ಟ ಹೆಸರು. ಅಲ್ಲಿಂದ ಹೆಸರಿಗೆ ತಕ್ಕಂತೆ ಗೀತಪ್ರಿಯರೇ ಆದರು. ಶ್ರೀಯುತರಿಗೆ ಸಂದ ಗೌರವಗಳು ಹಲವಾರು. ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಣ್ಣಿನ ಮಗ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಹಿರಿಯ ಚೇತನ ಗೀತಪ್ರಿಯ ಅವರು. ಅವರ ಅನಿಸಿಕೆಗಾಗಿ ಇದೋ ಈ ವೇದಿಕೆ. ಈ ದಿವಸ ನಾನು ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ ಅದು ಏನು ಹೇಳಬೇಕು ಅಂತ ಗೊತ್ತಾಗ್ತಾರೆ ನನಗೆ. ಅಷ್ಟು ಅಂಥ ಕಾರ್ಯಕ್ರಮನ ಮಧುರ ಮಧುರವಿ ಮಂಜುಳಗಾನ, ನಿಜವಾಗಲೂ ಇಂಥ ಮಾಧುರ್ಯ, ಯಾಕೆಂದರೆ ಎಲ್ಲ ವಾದ್ಯಗಳು ಅದನ್ನು ನೋಡ್ತಾ ಇದ್ದರೆ ನನಗೆ ನಾವು ಹಳೆಯದೆಲ್ಲ ಜ್ಞಾಪಕ ಬರುತ್ತೆ. ನಾವು ಪ್ರಥಮದಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಪ್ರವೇಶ ಆದಾಗ ಇಂಥ ಹಳೆ ವಾದ್ಯಗಳನ್ನ ಡೈರೆಕ್ಟಾಗಿ ನೋಡ್ತೇವೆ. ಇದನ್ನು ನೋಡಿದಾಗ ನಮಗೆ ಅದೇ ಭಾಳ ಸಂತೋಷ ಆಗುತ್ತೆ. ಭಾಳ ಚೆನ್ನಾಗಿ ನುಡಿಸ್ತಾ ಇದ್ದಾರೆ ಎಲ್ಲ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ನಾರಾಯಣ ಸ್ವಾಮಿಯವ್ರಿಗೆ ಹಾಗೂ ನಮ್ಮ ಈ ಥಿಯೇಟರ್ ಕಟ್ಟಿದಂಥ ರಿಯಲ್ಲಿ ಭಾಳ ಸಂತೋಷ ಆಗುತ್ತೆ ಸರ್. ಇಂಥ ಒಂದು ಸುಂದರವಾದ ಒಂದು ಮಂಟಪ ಕಟ್ಟಿ ಭಾಳ ಚೆನ್ನಾಗಿದೆ, ಭಾಳ ಸಂತೋಷ ಆಗುತ್ತೆ. ಆಮೇಲೆ ಈ ದಿವಸ ನನ್ನ ಹಾಡುಗಳನ್ನೆಲ್ಲ ಭಾಳ ಸ್ವಾರಸ್ಯವಾಗಿ ಹಾಡಿದ್ದಾರೆ ಎಲ್ಲ ಹಾಡುಗಾರರು. ಆಮೇಲೆ ನಮ್ಮ ನಾರಾಯಣ ಸ್ವಾಮಿ ಅವರು ಗಂಗಾಧರ್ ಮೊದಲಿ ಅವರವರು ನನ್ನ ಬಗ್ಗೆ ಭಾಳ ನನಗೆ ಬಂಡಾಯ ಸಾಹಿತಿ ಅಂತ ಹೆಸರು ಕೊಟ್ಟಿದ್ದವರೇ. ನನಗೆ ಬಂಡಾಯ ಸಾಹಿತ್ಯ ಗೊತ್ತಿಲ್ಲ, ನನಗೆ ಬಂಡಾಯ ಅಂದರೆ ಏನೂ ಗೊತ್ತಿಲ್ಲ. ನಾನು ಬರೀತಾ ಇದ್ದೆ ಅಷ್ಟಕ್ಕೆ. ಅದಕ್ಕೆ ನೀವು ಬಂಡಾಯ ಸಾಹಿತ್ಯ ಇದು ಈಗ ಬರ್ತಾ ಇದ್ದೆ, ಈಗ ಈಗ ಎಲ್ಲ ಹೊಸಬ್ರು ಹುಟ್ಕೊಂಡಿದ್ದಾರೆ ಅವ್ರಿಗೆ ಬಂಡಾಯ ಸಾಹಿತ್ಯ. ಅವರೆಲ್ಲ ಪ್ರಥಮವಾಗಿ ಚಿತ್ರಸರಂಗದಲ್ಲಿ ಪ್ರವೇಶ ಮಾಡಿದವರು ನೀವೇ. ಯಾಕೆ ದೇವನಿನ ರಾಜ್ಯದ ನ್ಯಾಯವಿದೆಯೇನ ಅಂತ, ಯಾಕೆ ಒಂದು ದೇವರಿಗೂ ನಿಮಗೂ ಏನು ಸಂಬಂಧ ಅಂತ ಕೇಳಿದ್ರು. ಅವ್ರಿಗೆ ಹೇಳಿದೆ ನಾನು, ಏನಿಲ್ಲ ದೇವರಿದ್ದಾನೋ ಇಲ್ಲ ಗೊತ್ತಿಲ್ಲ ನನಗೆ, ದೇವರಿದ್ದಾನೆ ಅಂತಲೂ ಗೊತ್ತಿಲ್ಲ, ನೋಡೂ ಇಲ್ಲ. ದೇವರಿದ್ದಾನೆ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಆ ನಂಬಿಕೆನೇ ನಮಗೆ ಒಂದು, ಅದಕ್ಕೆ ದೇವರು ಅಂತ ಹೇಳ್ತೇವೆ, ಒಂದು ಆತ್ಮವಿಶ್ವಾಸ ಅಂತ ಇದ್ದೇವೆ. ಅದಕ್ಕೆ ಒಂದು ನಾವು ದೇವರು ಅಂತ ಯಾವ ಹೇಳ್ತೇವೋ ಅದೇ ದೇವರು. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಲ್ಲ. ಇಲ್ಲಿ ದೇವರು ಅಂತ ಬರ್ತಿದ್ದೇನೆ ಇಲ್ಲಿ ಅವರ ಹಾಡಿನಲ್ಲಿ ನಿಜವಾಗಲೂ. ಆದರೂ ಅದಕ್ಕೆ ಯಾತಕ್ಕೆ ಕೊಡ್ತೇವೆ, ಒಂದು ಪಾವಿತ್ರ್ಯದ ಯಾತಕ್ಕೆ ಕೊಡ್ತೇವೆ. ಅಲ್ಲಿ ದೇವರು ಇದ್ದಾನೆ ಅನ್ನೋ ಒಂದು ನಂಬಿಕೆ ಅಷ್ಟೇ ನಮಗೆ. ಅಂತ ಒಂದು ಇದಕ್ಕೆ ಇನ್ನು ಏನಂದರೆ, ನಾನು ಸಿನಿಮಾ ರಂಗದಲ್ಲಿ ಪ್ರವೇಶ ಮಾಡಿದಾಗ ನಾನು ಚಿತ್ರರಂಗಕ್ಕೆ ಹೊಸಬ ಆವಾಗ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಪ್ರಪ್ರಥಮವಾಗಿ ಕನ್ನಡ ವಾಕ್ಚಿತ್ರಕ್ಕೆ ಹಾಡುಗಳನ್ನ ಸಾಹಿತ್ಯನ ಬರೆದವರು ಅವರು ನನ್ನ ಗುರುಗಳು. ಹಾಗೆ ನನ್ನ ಪ್ರಥಮ ಚಿತ್ರಕ್ಕೆ ನಿರ್ದೇಶನ ಮಾಡಿದವರು ವೈ ವಿ ರಾವ್ ಅವರೂ ಕೂಡ ಕನ್ನಡ ಚಿತ್ರಕ್ಕೆ ವಾಕ್ಚಿತ್ರಕ್ಕೆ ಮೊಟ್ಟ ಮೊದಲನೆಯವರು.
ಹಾಗೆ ನನ್ನನ್ನು ಪರಿಚಯಿಸಿದ ವಿಜಯ್ ಭಾಸ್ಕರ್ ನಿಜವಾಗಲೂ ಅವರು ನನ್ನ ಗಾಡ್ ಫಾದರ್ ಅಂತ ಹೇಳಬೇಕು. ಯಾಕಂದರೆ ಏಳನೇ ಕ್ರಾಸ್ನಲ್ಲಿ ಅವ್ರ ಮನೆ, ನಾನು ಅವ್ರಿಗೆ ಹೋಗ್ತಾಯಿದ್ದೆ, ನಾವೆಲ್ಲ ನಾಟಕದಲ್ಲಿ ಭಾಗಿಯಾಗ್ತಾಯಿದ್ವಿ. ಆವಾಗ ಬೆಂಗಳೂರು ಇಷ್ಟು ಬೆಳೆದಿರಲಿಲ್ಲ, ಇದಕ್ಕೆ ಕಾಲು ಭಾಗನೂ ಇರಲಿಲ್ಲ, ಎಂಟನೇ ಒಂದು ಭಾಗನೂ ಇದ್ದಿತ್ತು ನಮ್ಗೆ ಗೊತ್ತಿಲ್ಲ. ಅಂತಹ ಸಮಯದಲ್ಲಿ ನಾವು ಚಿತ್ರ ಇದಕ್ಕೆ ಬಂದಿದ್ದು. ಆದರೆ ಮದ್ರಾಸಿಗೆ ಹೋಗಿ ಪ್ರಯತ್ನ ಪಟ್ಟೆ ಆ್ಯಕ್ಟರ್ ಆಗಬೇಕು ಅಂತ, ತುಂಬ ಆಸೆ ಇತ್ತು ಆ್ಯಕ್ಟರ್ ಆಗಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಯಾಕೆಂದರೆ ಒಂದೋ ಎರಡೋ ಮೂರೋ ಚಿತ್ರ ಆಗಿರೋದು. ಆದ ಸಮಯದಲ್ಲಿ ಇವರು ನನಗೆ ವಿಜಯ್ ಭಾಸ್ಕರ್ ಅವರು ಗೀತೆಗಳು ಬರೆಯೋದಕ್ಕೆ ಅವಕಾಶ ಕೊಟ್ಟು, ಹೀಗೆ ಗೀತ ಪ್ರಿಯ ಅಂತ ಅವರೇ ಹೆಸರನ್ನು ನನಗೆ ಇಟ್ಟಿದ್ದು, ಗೀತ ಪ್ರಿಯ ಅಂದ್ಬಿಟ್ಟು. ಯಾಕೆಂದರೆ ಆ ಹೆಸರಿಂದ ನಾನು ತುಂಬ ಪಾಪ್ಯುಲರ್ ಆಗಿದ್ದು ಅದೇ ಹೆಸರು. ಯಾಕೆಂದರೆ ಇಂಥ ಒಂದು ಇದು. ಇನ್ನು ಈ ಸಾಹಿತ್ಯದ ಬಗ್ಗೆ ಹೇಳಬೇಕಾದರೆ, ನಿಜವಾಗಲೂ ನನ್ನಿಂದ ಅನೇಕ ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ನಮ್ಮ ಕಾಲದಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರಿದ್ದರು, ಕುರಾ ಸೀತಾರಾಮ ಶಾಸ್ತ್ರಿ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಇದ್ದರು, ಚಿ ಸದಯ ಸದಾ ಸದಾಶಿವ ಇದ್ದರು, ಎಲ್ಲ ಎಲ್ಲೂ ಬೇಕಿದ್ದು. ಆಮೇಲೆ ನನ್ನ ಜೊತೆಯಲ್ಲಿ ಬಂದವರ ಉದಯ ಶಂಕರ್, ವಿಜಯ ನರಸಿಂಹ, ಆರ್ ಎನ್ ಜಯಗೋಪಾಲ್ ಎಲ್ಲ, ಆಮೇಲೆ ದೊಡ್ಡರಂಗೇಗೌಡರು, ನಿಜವಾಗಲೂ ಅವರಿಗೆಲ್ಲ ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಎಲ್ಲರೂ ಭಾಳ ಚೆನ್ನಾಗಿ ಒಂದೊಂದು ಪದವನ್ನು, ಒಂದೊಂದು ಪದಕ್ಕೂ ಒಂದೊಂದು ಅರ್ಥ ಇರಬೇಕು ಅಂತ, ಅರ್ಥಗರ್ಭಿತವಾದ ಒಂದು ಅರ್ಥಗಳನ್ನ ಕೊಟ್ಟಿದ್ದಾರೆ ಅವರು ಚಿತ್ರರಂಗದಲ್ಲಿ. ಇನ್ನೂ ಏನಂದರೆ, ಕೆಲವು ಸರಿ ಕೇಳ್ತಾರೆ, ಇಷ್ಟು ಸಲೀಸಾಗಿರುತ್ತಲ್ಲ ನಿಮ್ಮ ಸಾಹಿತ್ಯಗಳು ಅಂತ ಹೇಳಿ. ಈ ಸಿನಿಮಾ ನೋಡುವಾಗ ಯಾರು ಡಿಕ್ಷನರಿ ತೊಗೊಂಡು ಹೋಗಲ್ಲ ಯಾರು, ಅರ್ಥ ಹುಡುಕೋದಕ್ಕೆ, ಅದು ಕೇಳಿದ ತಕ್ಷಣ ಅರ್ಥ ಆಗಿಬಿಡ್ಬೇಕು ಅವ್ರಿಗೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಅಂಥ ಪದಗಳನ್ನ, ಪದಗಳು ಅಂದರೆ ನಮಗೆ ಸಾಮಾನ್ಯವಾಗಿ ಬರುವ ಪದಗಳು, ನಾನು ಹೆಚ್ಚಿಗೆ ಏನೂ ಮಾಡಲಿಲ್ಲ. ನನಗೆ ಸಾಮಾನ್ಯವಾಗಿ ನೋಡಿದರೆ ನಾನು ಅಷ್ಟು ವಿದ್ಯಾಭ್ಯಾಸನೂ ಮಾಡಿಲ್ಲ, ಆದರೂ ನಮಗೆ ನನಗೆ ಏನು ಭಾಷೆ ಬರುತ್ತೋ ಅದೇ ಭಾಷೆಯಲ್ಲಿ ನಾನು ಹಾಡುಗಳನ್ನ ಬರೆದಿದ್ದು. ಎಲ್ಲಾನ ಕಾಯೋ ದೇವರೇ ಇರ್ಬೋದು, ಮುತ್ತು ಮಳೆಗಾಗಿ ಹೊತ್ತು ಕಾದಿದೆ ಇರ್ಬೋದು, ಜಯ ಜಯ ರಾಮ ಜಯ ಘನಶ್ಯಾಮ ಇರ್ಬೋದು, ಹೀಗೆ ಈ ಹಾಡುಗಳನ್ನ ಬರೆಯೋದಕ್ಕೆ ಸಿಕ್ತು. ಇದಕ್ಕೆಲ್ಲ ನಾನು ನಿಮ್ಮೆಲ್ಲರಿಗೂ, ಕನ್ನಡ ಅಭಿಮಾನಿಗಳಿಗೂ, ಚಿತ್ರ ಅಭಿಮಾನಿಗಳಿಗೂ ಎಲ್ಲರಿಗೂ ನಾನು ಕೈ ಮುಗಿತೇನೆ. ಇಷ್ಟು ಹೇಳಿ ಹೆಚ್ಚಿಗೆ ಮಾತಾಡಲೆ. ಮಧುರ ಮಧುರವೀ ಮಂಜುಳಗಾನ, ಮಧುರ ಮಧುರವೀ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೀ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವೀ ಮಂಜುಳಗಾನ. ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ.